ವಿದ್ಯುತ್ ವಿತರಣಾ ಕೇಂದ್ರದಲ್ಲಿ ಸುರಕ್ಷತಾ ಮತ್ತು ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳುವ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮ ಜರುಗಿತು. ಅಥಣಿ ವಿದ್ಯುತ್ ವಿತರಣಾ ಕೇಂದ್ರದಲ್ಲಿ ಸುರಕ್ಷತಾ ಮತ್ತು ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಬೇಕು ಎಂದು ವಿವಿಧ ಕಡೆಯಿಂದ ಬಂದಿರುವ ಆಪರೇಟರ್ ಮತ್ತು ಹೆಲ್ಪರ್ಗಳಿಗೆ ಸುರಕ್ಷತಾ ಮತ್ತು ಮುನ್ನೆಚ್ಚರಿಕೆ ಕ್ರಮವಾಗಿ ಕಾರ್ಯನಿರ್ವಹಿಸಬೇಕು. ಅಂದರೆ ಸುರಕ್ಷಿತ ಸಾಮಗ್ರಿಗಳಾದ ಹ್ಯಾಂಡ್ ಗ್ಲೌಸ್, ಗಮ್ ಶೂಸ್ ಮತ್ತು ಹೆಲ್ಮೆಟ್ಗಳಂತಹ ಸುರಕ್ಷಿತ ಸಾಮಗ್ರಿಗಳನ್ನು ಬಳಸಿಕೊಂಡು ಕಾರ್ಯನಿರ್ವಹಿಸಬೇಕು ಎಂದು ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಎಂಎಸ್ ಸವದಿ ಹೇಳಿದರು. ಇನ್ನು ಇದೇ ಸಂದರ್ಭದಲ್ಲಿ ಬಿಎ ಪಾಟೀಲ್, ಸೌರವ್ ಕುಮಾರ್ ಅಮನಿ, ಆರ್ಜಿ ಲಮಾನಿ, ವಿಶ್ವನಾಥ್ ಪಾಟೀಲ್, ಖಾಲಿ ಕಿಂಕರ್, ಪ್ರಮೋದ್ ಪವಾರ್ ಹಾಗೂ 110 ಕೆವಿ ಪಾಳೆ ಮತ್ತು ನಿರ್ವಾಹಕ ಸಿಬ್ಬಂದಿಗಳು ಭಾಗಿಯಾಗಿದ್ದರು. ಐಸಿಬಿ ನ್ಯೂಸ್ಗಾಗಿ ಅಥಣಿ ಕಾಗವಾಡದಿಂದ ಕಲ್ಲಪ್ಪ ಕನ್ನಾಳರ ವರದಿ. ಫಸ್ಟ್ ಏಡ್ ಅಂದ್ರೆ ಏನು ತಿಳ್ಕೊರಿ ಸ್ವಲ್ಪ. ದ ಇಮಿಡಿಯೇಟ್ ಟ್ರೀಟ್ಮೆಂಟ್ ಗಿವನ್ ಟು ದ ವಿಕ್ಟಿಮ್ ಆಫ್ ಆನ್ ಆಕ್ಸಿಡೆಂಟ್ ಆರ್ ಸಡನ್ ಇಲ್ನೆಸ್ ಬಿಫೋರ್ ದ ಅರೈವಲ್ ಆಫ್ ಡಾಕ್ಟರ್ ಇಸ್ ಕಾಲ್ಡ್ ಆಸ್ ಫಸ್ಟ್ ಏಡ್. ಫಸ್ಟ್ ಏಡ್ ಅಂದ್ರೆ ಏನ? ಪ್ರಥಮ ಉಪಚಾರ. ನಾವು ದವಾಖಾನೆಗೆ ಹೋಗೋದಕ್ಕಿಂತ ಮುಂಚೆ ಡಾಕ್ಟರ್ ಕಡೆ ಹೋಗೋದಕ್ಕಿಂತ ಮುಂಚೆ ನಾವು ಏನೋ ಆಕ್ಸಿಡೆಂಟ್ ಲೈಫ್ನ ಉಳಿಸ್ಬೇಕು ಆ ಮನುಷ್ಯನ. ಸೊ ಪ್ರಮೋಟ್ ರಿಕವರಿ. ಅದು ಏನೋ ಪ್ರಾಬ್ಲಮ್ ಆಗಿತ್ತು ಅಂದ್ರೆ ಅದು ರಿಕವರಿ ಮಾಡಬೇಕು. ಪ್ರಿವೆಂಟ್ ಅವನೇನೋ ಪ್ರಾಬ್ಲಮ್ ಆಗಿತ್ತು ಅಂದ್ರೆ ಅದನ್ನು ಜಲ್ದಿನ ಇಮಿಡಿಯೇಟ್ ಆಗಿ ಸೊಲ್ಯೂಷನ್ ತೆಗೆಯೋದು. ಅದಕ್ಕೆ ಯಾವುದೇ ಪ್ರಾಬ್ಲಮ್ ಇರಲಿ, ಸೊ ಅವಾಗ ಎಲೆಕ್ಟ್ರಿಕಲ್ ಶಾಕ್ ಆಗ್ತದೆ.